ಎಸಿಎ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ 2018 ಅಲ್ಲಿ ನಮಗೆ ಒಂದು 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಇದೇ ಕ್ವೆಶ್ಚನ್ 2016 ಅಲ್ಲೂ ಇದೆ, ಬಟ್ ಇನ್ನೊಂದ್ಸಲಿ ಅರ್ಥ ಮಾಡ್ಕೋಣ. ಓಕೆನಾ, 2016 2018 ಸೇಮ್ ಕ್ವೆಶ್ಚನ್, ನಂಬರ್ಸ್ ಕೂಡ ಸೇಮ್, ಚೇಂಜ್ ಇಲ್ಲ. ಓಕೆನಾ, ಏನಿದೆ ನೋಡೋಣ. ಎ ಕಂಪನಿ ಹ್ಯಾಡ್ 10,000 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ fully paid. These shares were due to redemption on 31st March 18 at a premium of 10%. To carry out the redemption, the company issued 2,500 equity shares of 100 each at a premium of 7.5%. The company had a balance of 50,000 in security premium account and 9,75,000 in profit and loss account. Past journal entries of the header. ಈಗ ದಯವಿಟ್ಟು ನಾವು ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ನ ನಾವು ಈಗ ಏನ್ ಮಾಡಬೇಕು, ರೆಡೀಮ್ ಮಾಡಬೇಕು. ನೋಡಿ, ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಟೋಟಲ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, 10,000 ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂದ್ರೆ ಒಟ್ಟು ಎಷ್ಟು ಬರುತ್ತಪ್ಪ, 10 ಲ್ಯಾಕ್ ರುಪೀಸ್ ಇದೆ ನಾವು ಕೊಡಬೇಕು. ಕೊಡಬೇಕಾದ್ರೆ ಇವ್ರಿಗೆ ಎಷ್ಟು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದೀವಂತೆ, ಎಸ್ ಪರ್ಸೆಂಟ್ ಪ್ರೀಮಿಯಂ, 10% ಪ್ರೀಮಿಯಂ ಅನ್ನು ಕೊಡ್ತಾ ಇದ್ವಿ. ಯಾವನೋ ಹೇಳಿದ್ದು 1 ಲ್ಯಾಕ್ ರುಪೀಸ್ ಕೊಡ್ಬೇಕು. ಅಲ್ಲಿಗೆ ಟೋಟಲ್ ನಾವು ಎಷ್ಟು ಕೊಡ್ಬೇಕಾಗುತ್ತೆ, 11 ಲ್ಯಾಕ್ ರುಪೀಸ್ ಅಷ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕು. ಈಗ ನಾವು 11 ಲ್ಯಾಕ್ಸ್ ಕೊಡಬೇಕು ಅಂದ್ರೆ ನಮಗೆ ಒಂದು ಲೀಗಲ್ ಆಸ್ಪೆಕ್ಟ್ ಅನ್ನೋ ಆಸ್ಪೆಕ್ಟ್ ಇದೆ, ಲೀಗಲ್ ಆಸ್ಪೆಕ್ಟ್. ಹಾಗೆ ಇನ್ನೊಂದೇನಿದೆ, ಫೈನಾನ್ಷಿಯಲ್ ಆಸ್ಪೆಕ್ಟ್. ಕರೆಕ್ಟಾ? ಈಗ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಒಂದಷ್ಟು, ಕರೆಕ್ಟಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ, ಕ್ಯಾಪಿಟಲ್ ಗೆ ಅಂತ ಒಂದಷ್ಟು ಕೊಡ್ಬೇಕಾಗುತ್ತೆ. ಹಾಗೆ ರಿಡೆಂಪ್ಷನ್ ಪ್ರೀಮಿಯಂ ಗೆ ಅಂತ ಒಂದಷ್ಟು ಕೊಡ್ಬೇಕಾಗುತ್ತೆ. ಕರೆಕ್ಟಾ? ನೋಡಿ, ಕ್ಯಾಪಿಟಲ್ ಗೆ 10 ಲ್ಯಾಕ್ ರುಪೀಸ್ ಕೊಡಬೇಕು, ಪ್ರೀಮಿಯಂ ಗೆ 1 ಲ್ಯಾಕ್ ರುಪೀಸ್ ಕೊಡಬೇಕು. ಎಷ್ಟು ಕೊಡಬೇಕು, 1 ಲ್ಯಾಕ್ ರುಪೀಸ್ ಕೊಡಬೇಕು. ಆದ್ರೆ ಕ್ವಶನ್ ಓದಿದ್ರೆ ಈ 10 ಲ್ಯಾಕ್ ರುಪೀಸ್ ಕೊಡ್ಬೇಕಾದ್ರೆ ಮತ್ತೆ ನಾವು ಯಾವ್ದಾದ್ರಲ್ಲಿ 10 ಲ್ಯಾಕ್ ರುಪೀಸ್ ಕೊಡಬಹುದು ಅಂದ್ರೆ, ಔಟ್ ಆಫ್ ಪ್ರಾಫಿಟ್ ಇಂದ ನಾವು 10 ಲ್ಯಾಕ್ಸ್ ಕೊಡ್ಬೇಕಾಗುತ್ತೆ. ಸಾಲದೇ ಬಂದ್ರೆ ಏನದು, ಸಾಲದೇ ಬಂದ್ರೆ ಆವಾಗ ನಾವು ಏನ್ ಮಾಡ್ಬೇಕಾಗುತ್ತೆ, ಫ್ರೆಶ್ ಆಗಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಕರೆಕ್ಟಾ? ಈಗ ಅವ್ರು ಏನ್ ಹೇಳ್ತಿದ್ದಾನೆ, ನಮ್ಮ ಹತ್ರ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ, ಏನದು ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ, ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದೆ ಅಂತಪ್ಪ, ನಮ್ಮ ಹತ್ರ 60,000 ರೂಪಾಯಿ ಇದೆ. ಎಷ್ಟಿದೆ ಅಂತೆ, 60,000 ಸೆಕ್ಯೂರಿಟಿ ಪ್ರೀಮಿಯಂ, 50,000 ಸೆಕ್ಯೂರಿಟಿ ಪ್ರೀಮಿಯಂ ಇದೆ. ಕರೆಕ್ಟಾ? 1 ಲಕ್ಷ ರೆಡೆಂಪ್ಷನ್ ಪ್ರೀಮಿಯಂ ಕೊಡಬೇಕು. ಈ ರಿಡೆಂಪ್ಷನ್ ಪ್ರೀಮಿಯಂ ಕೊಡಬೇಕು ಅಂದ್ರೆ ನಮ್ಮ ಹತ್ರ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಲ್ಲೇ ಕೊಡಬೇಕಾಗುತ್ತೆ. ಓಲ್ಡ್ ಎಷ್ಟಿದೆ, 50,000 ಇದೆ. ಹಾಗಾದ್ರೆ ಇನ್ನೂ 50,000 ಬೇಕಾಗುತ್ತೆ, ಹೌದಾ ಇಲ್ಲ? ಹಾಗಾದ್ರೆ ಅವನು ಫ್ರೆಶ್ ಆಗಿ ಶೇರ್ಸ್ ಅನ್ನ ಎಷ್ಟು ಇಶ್ಯೂ ಮಾಡಿದಾರಂತೆ, 2,500 ಶೇರ್ಸ್, 10 ರುಪೀಸ್ ಪ್ರಕಾರ 100 ರುಪೀಸ್ ಪ್ರಕಾರ ಎಷ್ಟಾಗುತ್ತಪ್ಪ, 2,50,000 ರುಪೀಸ್ ಆಗುತ್ತೆ. ಕರೆಕ್ಟಾ? ಈ 2,50,000 ಮೇಲೆ ಹೊಸ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟ್ ಅಮೌಂಟ್ ಮೇಲೆ, 2,50,000 ರುಪೀಸ್ ಮೇಲೆ ಎಷ್ಟ್ ಪರ್ಸೆಂಟ್ ಪ್ರೀಮಿಯಂ ಇಶ್ಯೂ ಮಾಡ್ತಾ ಇದ್ದಾನೆ, 7.5% ಇಶ್ಯೂ ಮಾಡ್ತಾ ಇದ್ದೀನಿ. ಎಷ್ಟ್ ಬರುತ್ತೆ ಹೇಳಿ, 18,750 ರುಪೀಸ್ ಬರುತ್ತೆ. ಕರೆಕ್ಟಾ? ನಮಗೆ 1 ಲ್ಯಾಕ್ ರುಪೀಸ್ ಬೇಕಾಗಿರೋದು, ಎಷ್ಟ್ ಬೇಕಾಗಿರೋದು, 1 ಲ್ಯಾಕ್. ಆದ್ರೆ ಪ್ರೀಮಿಯಂ ಎಲ್ಲ ಸೇರ್ಕೊಂಡ್ರೆ ಎಷ್ಟಿದೆ, 68,750 ಬರುತ್ತೆ. ಹಾಗಾದ್ರೆ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಯೂಸ್ ಮಾಡ್ಕೊಂಡ್ವಿ, ನ್ಯೂ ಸೆಕ್ಯೂರಿಟಿ ಪ್ರೀಮಿಯಂ ಯೂಸ್ ಮಾಡ್ಕೊಂಡ್ವಿ, ಎರಡೂ ಯೂಸ್ ಮಾಡಿಕೊಂಡ್ರು 1 ಲಕ್ಷ ಕೊಡಕ್ ಆಗ್ತಾ ಇಲ್ಲ ರೆಡೆಂಪ್ಷನ್ ಪ್ರೀಮಿಯಂ ನ. ಅದಕ್ಕೆ ನಾವೇನ್ ಮಾಡ್ತೀವಿ, ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಟ್ಟು ನಮ್ಮ ಹತ್ರ 9,75,000 ಇದೆ. ಕರೆಕ್ಟಾ? ಎಸ್ ಆರ್ ನೋ? ಈಗ ನಮಗೆ ಇನ್ನೂ ಎಷ್ಟು ಬೇಕು ಹೇಳಿ, 1 ಲ್ಯಾಕ್ ಮೈನಸ್ 68,750 ಹೋದ್ರೆ ಇದನ್ನ ಯಾವ್ದ್ರಲ್ಲಿ ಯೂಸ್ ಮಾಡ್ಕೋಣ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 31,250 ರುಪೀಸ್ ನ ಯೂಸ್ ಮಾಡ್ಕೊಂಡ್ರೆ 1 ಲ್ಯಾಕ್ ರುಪೀಸ್ ಅನ್ನ ಈಸಿಯಾಗಿ ನಾವು ರಿಡೆಂಪ್ಷನ್ ಪ್ರೀಮಿಯಂ ಆಗಿ ಕೊಡಬಹುದು. ಕರೆಕ್ಟ್ ಇಲ್ಲ?
ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಮಗೆ ಸಿಆರ್ಆರ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಟೋಟಲ್ ಪಿ ಎನ್ ಎಲ್ ಅಕೌಂಟ್ ಅಲ್ಲಿ 9,75,000 ಇದೆ ಅದರಲ್ಲಿ ಎಷ್ಟು ರಿಡೆಂಪ್ಷನ್ ಪ್ರೀಮಿಯಂ ಯೂಸ್ ಮಾಡ್ಕೊಂಡಿದೀವಿ 31,250 ಇನ್ನು ಎಷ್ಟಿದೆ ಬ್ಯಾಲೆನ್ಸ್ 9,43,000 ಇಷ್ಟು ಅಮೌಂಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡಬಹುದು ಸಿಆರ್ಆರ್ ಗೆ ಟ್ರಾನ್ಸ್ಫರ್ ಮಾಡಬಹುದು ಕರೆಕ್ಟಾ ಇಷ್ಟು ಕರೆಕ್ಟ್ ಆಗಿ ಬೇಸ್ ಹಾಕೊಂಡ್ರೆ ಜರ್ನಲ್ ಎಂಟ್ರೀಸ್ ಮಾಡೋದು ಎರಡೇ ಎರಡು ನಿಮಿಷದ ಕೆಲಸ ಕರೆಕ್ಟಾ ಈಗ ಫಸ್ಟ್ ಫುಲ್ಲಿ ಪೇಯ್ಡ್ ಆಗಿರೋದ್ರಿಂದ ಜರ್ನಲ್ ಎಂಟ್ರೀಸ್ ಫಸ್ಟ್ ಒನ್ ಎಷ್ಟು ಪರ್ಸೆಂಟ್ ಅದು 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,00,000 ಕರೆಕ್ಟಾ ರೆಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಪ್ರೀಮಿಯಂ ಎಷ್ಟು ಕೊಡಬೇಕು 1,00,000 ಟೋಟಲ್ ಎಷ್ಟು ಕೊಡಬೇಕಾಗುತ್ತೆ 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಎಷ್ಟು ಕೊಡಬೇಕು ಟೋಟಲ್ 11,00,000 ರುಪೀಸ್ ಅಷ್ಟು ಕೊಡಬೇಕಾಗುತ್ತೆ ಕರೆಕ್ಟಾ ಇಲ್ಲಿ ಏನಂತ ಬರ್ಕೊಳ್ತೀರಾ ಬೀಯಿಂಗ್ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹಾಕೋಣ ನೆಕ್ಸ್ಟ್ ಪಾಯಿಂಟ್ ಇಶ್ಯೂ ಮಾಡೋದನ್ನು ತಗೋಣ ಫ್ರೆಶ್ ಆಗಿ ಶೇರ್ಸ್ ನ ಎಷ್ಟು ಇಶ್ಯೂ ಮಾಡ್ತಾ ಇದ್ದೀವಿ ನೋಡಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಇದನ್ನ ಆಮೇಲೆ ಫಿಲಪ್ ಮಾಡೋಣ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟೋಟಲ್ 2,500 ಇಂಟು 100 ರುಪೀಸ್ ಎಷ್ಟಾಯ್ತು 2,50,000 ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಪ್ಪ ಇದೆ ಸೆಕ್ಯೂರಿಟಿ ಪ್ರೀಮಿಯಂ ಹೌದಾ 7.5% ಕರೆಕ್ಟಾ 2,50,000 ಮೇಲೆ ಎಷ್ಟಾಗುತ್ತೆ ಅಲ್ಲಿಗೆ ಟೋಟಲ್ ಕ್ಯಾಶ್ ಎಷ್ಟು ಬಂದಿರುತ್ತೆ ನಮ್ಗೆ 2,68,750 ರುಪೀಸ್ ಕ್ಯಾಶ್ ಬಂದಿದೆ ಬೀಯಿಂಗ್ ಶೇರ್ಸ್ ಇಶ್ಯೂಡ್ ಟು ಪಬ್ಲಿಕ್ ಅಟ್ ಪ್ರೀಮಿಯಂ ತಗೋರಿ ಈಗ ಈ ಎಂಟ್ರಿ ಆಯಿತು ಈಗ ಈ ಎಂಟ್ರಿಯಲ್ಲಿ ಫಸ್ಟ್ ರಿಡೆಂಪ್ಷನ್ ಪ್ರೀಮಿಯಂ ನ ಯಾವ ತರ ಅಡ್ಜಸ್ಟ್ ಮಾಡಿದೀವಿ ಅದನ್ನ ನೋಡ್ಬೇಕು ರಿಡೆಂಪ್ಷನ್ ಪ್ರೀಮಿಯಂ ನ ಯಾವ ರೀತಿ ಕೊಡಬೇಕಾಗಿದೆ ಅದಕ್ಕೆ ಮೂರನೇ ಜರ್ನಲ್ ಎಂಟ್ರಿ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಇಲ್ಲಿ ಓಲ್ಡ್ ಅಂಡ್ ನ್ಯೂ ಅಂತ ಬರಲಿಲ್ಲ ಓಲ್ಡ್ ನ್ಯೂ ಅಂಡ್ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಇದೆ ಇವೆರಡು ಟೋಟಲ್ ಮಾಡೋದು ಎಷ್ಟು ಬರುತ್ತೆ 68,750 ರುಪೀಸ್ ನ ಸೆಕ್ಯೂರಿಟಿ ಪ್ರೀಮಿಯಂ ಅಲ್ಲಿ ತಗೊಂಡಿದ್ದೀವಿ ಉಳಿದಿದ್ದನ್ನೆಲ್ಲ ತಗೊಂಡಿದ್ದೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 31,250 ಟು ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಏನಿದು ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಎಷ್ಟಾಯ್ತು 1,00,000 ರುಪೀಸ್ ಬೀಯಿಂಗ್ ಸೆಕ್ಯೂರಿಟಿ ಪ್ರೀಮಿಯಂ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ಡ್ ಅಂತ ಬರೆಯೋಣ ಇನ್ನ ನಾಲ್ಕನೇ ಜರ್ನಲ್ ಎಂಟ್ರಿಗೆ ಏನಿದು ನಾಲ್ಕನೇ ಜರ್ನಲ್ ಎಂಟ್ರಿಗೆ ಸಿಆರ್ಆರ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ 9,43,750 ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ 9,43,750 ನಿಮ್ಗೆ ಈ ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ರು ನೀವು ಇದು ಎಂಟ್ರಿ ಬರಲಿಲ್ಲ ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ 2 ಮಾರ್ಕ್ಸ್ ಕಟ್ ಆಗುತ್ತೆ ಯಾಕೆಂದ್ರೆ ಎಷ್ಟು ಅಮೌಂಟ್ ಯೂಸ್ ಮಾಡ್ಕೊಂಡಿದ್ದೀರಾ ಸಿಆರ್ಆರ್ ಗೆ ಅನ್ನ ಲೆಕ್ಕ ಬೇಕಾಗುತ್ತೆ ಇದು ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಈ ಅಮೌಂಟ್ ಬಂದಿದೆ ಬೀಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಟು ಸಿಆರ್ಆರ್ ಅಂಡ್ ಲಾಸ್ಟ್ ಜರ್ನಲ್ ಎಂಟ್ರಿ ಈಸ್ 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಎಷ್ಟು ಕೊಡಬೇಕು ಕೊಟ್ಟವ್ರಿಗೆ 11,00,000 ಕೊಡಬೇಕು ಟು ಬ್ಯಾಂಕ್ ಅಕೌಂಟ್ 11,00,000 ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ರೆಡೀಮ್ ಅಥವಾ ಪೇ ಅಂತ ಬರೀ ಅರ್ಥ ಆಯ್ತಾ ಇದು ಕ್ಲಿಯರ್ ಆಗಿ ಕ್ಲೀನ್ ಆಗಿ ಅರ್ಥ ಆಯ್ತಾ ಪಕ್ಕಾ ಅರ್ಥ ಆಯ್ತಾ ಬರ್ಕೊಳ್ಳಿ